बादशाह यही गेम्स क्यों खेले? क्या हम कुछ और दिलचस्प खेलें? 101, 201, best of 2, gunshot. आओ, देखें बेगम जीतती है या बादशाह. 823, 5 करोड़ लोगों का भरोसा. मेरे साथ आओ, चलो साथ खेलें. इस खेल में आदत लगना या आर्थिक जोखिम संभव है. जिम्मेदारी से खेलें. हेलो फ्रेंड्स, एल्ड्रू, वेलकम टू प्रशांत एट कन्नड वीडियो चैनल. ನಾನಿವತ್ತು ಬೇಸಿಕ್ ಎಕನಾಮಿಕ್ ಅಂದರೆ ಮೂಲಾಧಾರ ಅರ್ಥಶಾಸ್ತ್ರ ಫಸ್ಟ್ ಸೆಮ್ಮು ಬಿಗ್ ಏದು ಇದ್ರ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಕೊಡ್ತಾ ಹೋಗ್ತೀನಿ. ನೀವಿನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಮೇಲೆ ಹಾಲ್ ಅಂತ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸೆಮಿಸ್ಟರ್ ಬಿ ಎ ಎಕ್ಸಾಮಿನೇಷನ್ ಫೆಬ್ರವರಿ ಮಾರ್ಚ್ 2023 ಎಕನಾಮಿಕ್ಕು ಬೇಸಿಕ್ ಎಕನಾಮಿಕ್ ಅಂದರೆ ಮೂಲಾಧಾರ ಅರ್ಥಶಾಸ್ತ್ರ 60 ಮಾರ್ಕ್ಸಿಗೆ ಪಾರ್ಟ್ ಎನಲ್ಲಿ ನೋಡೋದಾದರೆ ನಮಗೆ 5 ಪ್ರಶ್ನೆಗಳು ಸಿಗ್ತವೆ. ಅದರಲ್ಲಿ ಮೊದಲನೇದು, ಅರ್ಥಶಾಸ್ತ್ರವನ್ನು ವ್ಯಾಖ್ಯಾನಿಸಿ, ಡಿಫೈನ್ ಎಕನಾಮಿಕ್ಸ್. ಇದು ಪ್ರತಿ ವರ್ಷವೂ ಬಂದಿದೆ, ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಗಿವ್ ದ ಮೀನಿಂಗ್ ಆಫ್ ಎಕನಾಮಿಕ್ ಪಾಲಿಸಿ, ಆರ್ಥಿಕ ನೀತಿಯ ಅರ್ಥ ನೀಡಿ. ಮೂರನೇ ಪ್ರಶ್ನೆ, ಮೆನ್ಷನ್ ಎನಿ 2 ಎಕನಾಮಿಕ್ ಆ್ಯಕ್ಟಿವಿಟೀಸ್, ಯಾವುದಾದ್ರೂ 2 ಆರ್ಥಿಕ ಚಟುವಟಿಕೆಗಳನ್ನು ತಿಳಿಸಿ. ಸ್ಟೇಟ್ ದ ಮೀನಿಂಗ್ ಆಫ್ ಫಾರ್ಮ್, ಉದ್ಯಮದ ಅರ್ಥ ತಿಳಿಸಿ. ಐದನೇ ಪ್ರಶ್ನೆ, ವಾಟ್ ಈಸ್ ಸಪ್ಲೈ, ಪೂರೈಕೆ ಎಂದರೇನು. ಆರನೇ ಪ್ರಶ್ನೆ, ವಾಟ್ ಈಸ್ ಪ್ರೊಡಕ್ಷನ್ ಫಂಕ್ಷನ್, ಉತ್ಪಾದನಾ ಬಿಂಬಕ ಎಂದರೆ. ಏಳನೇ ಪ್ರಶ್ನೆ, ವಾಟ್ ಡು ಯು ಮೀನ್ ಬೈ ಅವರೇಜ್ ಕಾಸ್ಟ್, ಸರಾಸರಿ ವೆಚ್ಚ ಎಂದರೇನು. ಇದು ತುಂಬ ಸರಿ ಬಂದಿದೆ, ಇದು ಇಂಪಾರ್ಟೆಂಟ್, ನೀವು ಓದ್ಕೊಳ್ಳಬೇಕು. ಎಂಟನೇ ಪ್ರಶ್ನೆ, ಡಿಫೈನ್ ಆಲಿಗೊಲಿ. ಎಂಟನೇ ಪ್ರಶ್ನೆ, ಕೆಲ ಜನ ಸ್ವಾಮ್ಯವನ್ನು ವ್ಯಾಖ್ಯಾನಿಸಿ. ಇದಿಷ್ಟು. ಈ 8 ಪ್ರಶ್ನೆ 2 ಮಾರ್ಕ್ಸ್ಗೆ ಯಾವುದಾದ್ರೂ 5 ಬರಬೇಕು. ನೆಕ್ಸ್ಟು ಪಾರ್ಟ್ ಬಿ ನೋಡೋಣ. 6 ಪ್ರಶ್ನೆಗಳಿಗೆ ಉತ್ತರಿಸ್ಬೇಕಾಗುತ್ತೆ, 11 ಪ್ರಶ್ನೆಗೆ 5 ಮಾರ್ಕ್ಸು. 9ನೇ ಪ್ರಶ್ನೆಗೆ ನೋಡೋಣ, ಎಕ್ಸ್ಪ್ಲೈನ್ ದ ಸ್ಕೋಪ್ ಆಫ್ ಎಕನಾಮಿಕ್, ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿ. ಇದು ಇಂಪಾರ್ಟೆಂಟ್ ಪ್ರಶ್ನೆ ಫ್ರೆಂಡ್ಸ್. ಕ್ವೆಶನ್ ನಂಬರ್ 10, ಎಕ್ಸ್ಪ್ಲೈನ್ ದ ರೋಲ್ ಆಫ್ ಎಕನಾಮಿಸ್ಟ್ ಆ್ಯಸ್ ಪಾಲಿಸಿ ಅಡ್ವೈಸರ್, ನೀತಿ ಸಲಹೆಗಾರನಾಗಿ ಅರ್ಥಶಾಸ್ತ್ರಜ್ಞ ಪಾತ್ರವನ್ನು ವಿವರಿಸಿ. 11ನೇ ಪ್ರಶ್ನೆ, ಎಕ್ಸಾಮಿನ್ ದ ರಿಲೇಶನ್ಶಿಪ್ ಬಿಟ್ವೀನ್ ಫೈರ್ ಆ್ಯಂಡ್ ಇಂಡಸ್ಟ್ರಿ, ಉದ್ಯಮ ಸಂಸ್ಥೆ ಮತ್ತು ಕೈಗಾರಿಕೆ ನಡುವಿನ ಸಂಬಂಧವನ್ನು ಪರಿಶೀಲಿಸಿ. 12ನೇ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಇಂಡಿವಿಜುವಲ್ ಡಿಮ್ಯಾಂಡ್, ವೈಯಕ್ತಿಕ ಬೇಡಿಕೆಯ ಪರಿಭಾವನೆಯನ್ನು ವಿವರಿಸಿ. ಡಿಸ್ಕಸ್ ದ ಟೈಪ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್, ಆರ್ಥಿಕ ಚಟುವಟಿಕೆಗಳ ವಿಧಗಳನ್ನು ಚರ್ಚಿಸಿ. 14ನೇ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಎಲೆಕ್ಟ್ರಿಸಿಟಿ ಆಫ್ ಡಿಮ್ಯಾಂಡ್, ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿಧಗಳನ್ನು ವಿವರಿಸಿ. ಡಿಸ್ಕಸ್ ದ ಪ್ರೊಡಕ್ಷನ್ ಫಂಕ್ಷನ್, ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕವನ್ನು ವಿವರಿಸಿ. 16ನೇ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ರೆವಿನ್ಯೂ, ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್, ಓದ್ಕೊಳ್ಳಿ. ಆದಾಯದ ವಿಧಗಳನ್ನು ವಿವರಿಸಿ. 17ನೇ ಪ್ರಶ್ನೆ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫ್ಯೂಚರ್ ಆಫ್ ಮೊನೋಪಲಿ, ಏಕಸ್ವಾಮ್ಯ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಫ್ರೆಂಡ್ಸ್, ಪಾರ್ಟ್ ಬಿಯಲ್ಲಿ 9 ಪ್ರಶ್ನೆ ಇರ್ತವೆ, ಅದರ 6 ಪ್ರಶ್ನೆಗೆ ಉತ್ತರಿಸ್ಬೇಕು, 11ನೇ ಪ್ರಶ್ನೆಗೆ 5 ಮಾರ್ಕ್ಸು. ನೆಕ್ಸ್ಟ್ ಈಗ ಪಾರ್ಟ್ ಸಿ ನೋಡೋಣ. ಇಲ್ಲಿ 2 ಪ್ರಶ್ನೆ ಬರಬೇಕಾಗುತ್ತೆ, 1 ಪ್ರಶ್ನೆಗೆ 10 ಅಂಕ ಇರ್ತದೆ. 18ನೇ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಡೆಫಿನಿಷನ್ ಆಫ್ ಎಕನಾಮಿಕ್, ಅರ್ಥಶಾಸ್ತ್ರದ ವ್ಯಾಖ್ಯಾನಗಳನ್ನು ವಿವರಿಸಿ. ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ಬಂದೇ ಬರುತ್ತೆ ಕಡ್ಡಾಯವಾಗಿ, ಇದನ್ನು ಓದ್ಕೊಳ್ಳಿ. 19ನೇ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಇವ್ಯಾಲ್ಯುಯೇಷನ್ ಆಫ್ ಪ್ರೆಸೆಂಟ್ ಎಕನಾಮಿಕ್ ಸಿಸ್ಟಮ್,
ಪ್ರಚಲಿತ ಆರ್ಥಿಕ ವ್ಯವಸ್ಥೆಗಳ ವಿಕಾಸವನ್ನು ವಿವರಿಸಿ. ವಾಟ್ ಈಸ್ ಡಿಮ್ಯಾಂಡ್, ಎಕ್ಸ್ಪ್ಲೈನ್ ದ ಡಿಟರ್ಮಿನೇಟ್ಸ್ ಆಫ್ ಡಿಮ್ಯಾಂಡ್. 20ನೇ ಪ್ರಶ್ನೆ, ಬೇಡಿಕೆ ಎಂದರೇನು, ಬೇಡಿಕೆಯ ನಿರ್ಧಾರಕಗಳನ್ನು ವಿವರಿಸಿ. 21ನೇ ಪ್ರಶ್ನೆ, ವಾಟ್ ಈಸ್ ಪರ್ಫೆಕ್ಟ್ ಕಂಪೋಸಿಷನ್, ಎಕ್ಸ್ಪ್ಲೈನ್ ದ ಫ್ಯೂಚರ್ ಆಫ್ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್. ಪರಿಪೂರ್ಣ ಪೈಪೋಟಿ ಎಂದರೇನು, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ. ನೋಡಿ ಫ್ರೆಂಡ್ಸ್, ಕೊನೆಯ ಭಾಗ ಸಿ, ಪಾರ್ಟ್ ಸಿನಲ್ಲಿ ಒಟ್ಟು 4 ಪ್ರಶ್ನೆ ಇರ್ತವೆ, ಯಾವುದಾದ್ರು 2 ಬರೀಬೇಕು, 20 ಅಂಕಗಳಿರುತ್ತೆ. ಫ್ರೆಂಡ್ಸ್, ನಾನು ಕನ್ನಡ ಮೀಡಿಯಮ್, ಎಲ್ಲಾದರೂ ಇಂಗ್ಲೀಷು ಮಿಸ್ಟೇಕ್ ಆಗಿದ್ದರೆ ಅದನ್ನು ನೀವು ನನಗೆ ತೋರಿಸ್ಬೇಕು, ಕಮೆಂಟ್ನಲ್ಲಿ ತಿಳಿಸಿ, ನಾನು ಅದನ್ನು ಸರಿಪಡಿಸ್ಕೋತೀನಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತು ನನ್ನದು ಟೆಲಿಗ್ರಾಮ್ ಚಾನಲ್ ಇದೆ, ಡಿಸ್ಕ್ರಿಪ್ಷನಲ್ಲಿ ತೋರಿಸ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹೋಗಿ ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಎಲ್ಲ ನಿಮಗೆ ಯಾವ ರೀತಿ ಪ್ರಶ್ನೆಗಳು ಪತ್ರಿಕೆಗಳು ಬೇಕು ಎಲ್ಲ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಸಿ, ಹಾಗೆ ಶೇರ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತೀನಿ. ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್ ಫಾರ್ ನ್ಯೂ ಅಪ್ಡೇಟ್ಸ್.